ರಾಘವಣ್ಣಿ, ಈ ಮನೆಗ್ ಬಂದಾಗಿಂದ್ಲೂ ಅತ್ತೆ ಮಾತನೇ ಪಾಲಿಸ್ತಿರೋದು. ಅತ್ತೆ ಸಿಟ್ಟಲ್ಲಿ ನೀವ್ ಇವತ್ತು ಟೀ ಕುಡಿಯಂಗಿಲ್ಲ, ಕಾಫಿ ಕುಡಿಯಂಗಿಲ್ಲ ಅಂತ ಹೇಳ್ದಾಗ ನಾವ್ ಸರಿ ಅಂತ ಉಪವಾಸ ಕಳೀತಿದ್ವಿ ಕಣೋ. ಹಾಗಂತ ಮೃದುಲ ಉಪವಾಸ ಇರೋದನ್ನ ನೋಡಕ್ ಆಗ್ತಿಲ್ಲ ಕಣೋ. ನಮಗ್ ತುಂಬಾ ಕಷ್ಟ ಆಗ್ತಿದೆ, ಅದಕ್ಕೆ ನಿನ್ಗೂಟ ಎಲ್ಲಿದೆ ಅಂತ ಹೇಳಿದ್ದು. ರಾಘವ, ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದೀವ್ ಕಣೋ. ಅದೇನೋ ಹೇಳ್ತಾರಲ್ಲ, ಇತ್ತ ದರಿ ಅತ್ತ ಪುಲಿ ಅಂತ, ಆತರ ಆಗೋಗ್ಬಿಟ್ಟಿದೆ. ಅತ್ತೆ ಮಾತ್ ಕೇಳೋದೋ ಮೃದುಲ ಪರವಾಗ್ ನಿಲ್ಲೋದೋ ಒಂದು ಗೊತ್ತಾಗ್ತಿಲ್ಲ ರಾಘವ. ಮನ್ಸೇನೋ ಮೃದುಲ ಅಂತ ಹೇಳತ್ತೆ, ಆದ್ರೆ ಅತ್ತೆ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ರಾಘವ, ಪಾರ್ವತಿನ ಎದುರಿಸ್ ನಿಲ್ಲೋ ಧೈರ್ಯನ ಈ ಮನೆಯಲ್ಲಿ ಯಾರು ಮಾಡಲ್ಲ ಕಣೋ. ಅದ್ರಲ್ಲೂ ಈ ನಿನ್ನ ಅತ್ತಿಗೆಯರು ಪಾರ್ವತಿನ ದೇವ್ರವನಾಗಿ ನೋಡ್ತಾ ಇದ್ದಾರೆ. ಅಪ್ಪ, ಅತ್ತಿಗೆಯರು ಹೇಗಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಅಮ್ಮ ಎಷ್ಟೇ ರಿಸ್ಟ್ರಿಕ್ಟ್ ಮಾಡಿದ್ರು ಪುಟ್ಟತ್ತಿಗೆ ಕಾಫಿ ಮಾಡಕ್ ಹೆಲ್ಪ್ ಮಾಡಿದ್ರು. ದೊಡ್ಡತ್ತಿಗೆ ಊಟ ಕೊಡಕ್ ಹೆಲ್ಪ್ ಮಾಡಿದ್ರು. ಅಪ್ಪ, ನನ್ಗೊಂದು ಆಸೆ, ಮೃದುಲ ಮತ್ತೆ ಹತ್ಗೇರು ಇಬ್ರು ಖುಷಿ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ. ಪಾಪ, ಆಗ್ಲಾದ್ರೂ ಅವಳಿಗಾಗಿರೋ ಬೇಜಾರು ಆ ನೋವು ಸ್ವಲ್ಪ ಆದ್ರೂ ಕಡಿಮೆ ಆಗ್ಬೋದು. ತುಂಬಾ ತುಂಬಾ ಆಸೆ ಪಡ್ಬಾರ್ದಪ್ಪ. ರಾಘವ, ಸರಿಯಾದ ಔಷಧಿ ಹಾಕಿದ್ರೆ ವಾಸಿ ಆಗ್ದವರ ಗಾಯನೇ ಇಲ್ಲ ಕಣೋ. ಮನ್ಸಿನ ಗಾಯಕ್ಕೆ ಪ್ರೀತಿ ತಾನೇ ಔಷಧಿ. ಆ ಔಷಧಿ ನನ್ ಮೃದುಲನ್ಗೆ ಸಿಗುತ್ತಪ್ಪ. ಸಿಗುತ್ತೆ ಕಣೋ, ಖಂಡಿತ ಸಿಗುತ್ತೆ. ಮೊದ್ಲು ಊಟ ಮಾಡು. ನನಗ್ ಬೇಡಪ್ಪ, ಈಗಷ್ಟೇ ಆ ಮಗುಗೆ ಬುದ್ಧಿ ಹೇಳಿ ಊಟ ಮಾಡಿಸ್ ಬಂದಿದ್ದೀನಿ, ಈಗ ನಿನಗೂ ಊಟ ಮಾಡಿಸ್ಬೇಕಾ? ರಾಘವ, ಊಟ ಬೇಡ ಅನ್ಬಾರ್ದು ಕಣೋ. ರಾಘವ, ನೀನ್ ಊಟ ಮಾಡಿಲ್ಲ ಅಂತ ನಾವು ಊಟ ಮಾಡಿಲ್ಲ, ಹೊಟ್ಟೆ ಚುರ್ರ ಅಂತಿದೆ ಕಣೋ, ತಿನ್ನೋ. ತೌರ್ ಮನೆ ಋಣ ಇವತ್ತಿಗೆ ಮುಗಿಯಿತು ಅನಿಸ್ತಿದೆ. ಬರ್ತೀನಪ್ಪ, ಬರ್ತೀನಮ್ಮ, ಬಾರು ಬಾರೆ. ಇವತ್ತಿಡೀ ದಿನ ನನ್ನ ಮಗಳು ಮಂಗಳ ಮನೆಗೆ ಬರಲೇ ಇಲ್ವಲ್ಲ, ಮಾತ್ ಕೊಟ್ಟ ಹಾಗೆ ನಡ್ಕೊಂಡ್ಬಿಟ್ಲ, ಇನ್ಮೇಲೆ ಯಾವತ್ತು ನನ್ ಮಗಳು ನನ್ ಮನೆಗ್ ಬರಲ್ವಾ? ಇಲ್ಲ, ನನ್ ಮಗಳು ಹಾಗ್ ಮಾಡೋದಿಲ್ಲ. ಮನ್ಸಿಗೆ ತುಂಬಾ ನೋವಾಗಿದೆ, ಅದಕ್ಕೆ ಇನ್ನೂ ಬಂದಿಲ್ಲ. ಒಂದ್ ವೇಳೆ ಬಂದಿದ್ರು ಆ ಮನೆ ಹಳೆ ಮುಖ ನೋಡ್ಬೇಕಾಗತ್ತಲ್ಲ, ಆಗ ಇನ್ನೂ ನೋವಾಗುತ್ತೆ ಅಂತ ಬಂದಿಲ್ಲ. ಒಂದ್ ಲೆಕ್ಕದಲ್ಲಿ ಅವಳು ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ಆ ಲೇಡೀಸ್ ಕ್ಲಬ್ ಅವ್ರು ಮನೆಗೆ ಬಂದಾಗ ಏನಾದ್ರು ಬಂದಿದ್ರೆ ಮನ್ಸಿಗೆ ಇನ್ನೂ ಬೇಜಾರು ಮಾಡ್ಕೊಳ್ಳೋಳು. ಏನೇ ಆದ್ರು ಮನೇಲಿ ಇಷ್ಟೆಲ್ಲ ಜನ ಇದ್ರು,
ಅವಳೊಬ್ಳು ಇರ್ಲಿಲ್ಲ ಅಂದ್ರೆ ಈ ಮನೆ ಕಳೆನೇ ಇರಲ್ಲ, ಇಡೀ ಮನೆ ಬಿಕೋ ಅಂತ ಇರುತ್ತೆ. ನಾನೇನು ಮಾಡ್ಕೊಳ್ಳಲ್ಲಮ್ಮ ಅಂತ ಮಾತು ಕೊಟ್ಟಿದ್ದಾಳೆ. ಆದ್ರೂ ಏನೋ ಒಂಥರ ಕಸ್ಬಿಸಿ, ಒಂಥರ ಸಂಕಟ, ಮನ್ಸಿಗೊಂಥರ ಕಿರಿಕಿರಿ. ಅವಳ ಹತ್ರ ಫೋನಲ್ಲಿ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆದರೂ ಸಿಗುತ್ತೆ. ಹಾ, ಮಾತಾಡ್ಬೇಕು, ನನ್ನ ಮಗಳ ಹತ್ರ ಮಾತಾಡ್ಬೇಕು. ಅಮೃತ, ಫೋನ್ ರಿಸೀವ್ ಮಾಡ್ಬೇಡ. ಯಾಕಮ್ಮ, ಯಾರೋ ಫೋನ್ ಮಾಡ್ತಿದ್ದಾರೆ, ಇರು ಯಾರು ಅಂತ ನೋಡ್ತೀನಿ. ಅದು ಯಾರು ಬೇಕಾದ್ರೂ ಆಗಿರ್ಲಿ, ರಿಸೀವ್ ಮಾಡ್ಬೇಡ. ಅಮ್ಮ ಇರಮ್ಮ, ನಾನು ನೋಡ್ತೀನಿ. ಅಮ್ಮ, ಅಜ್ಜಿ ಮನೆ ನಂಬರಿಂದ ಕಾಲ್ ಬರ್ತಿದೆ. ನನಗ್ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ಹೇಳಿದ್ದು ರಿಸೀವ್ ಮಾಡ್ಬೇಡ ಅಂತ. ಅಲ್ಲಮ್ಮ, ಏನ್ ವಿಷಯನೋ ಏನೋ, ಮಾತಾಡಿದ್ರೆ ತಾನೇ ಗೊತ್ತಾಗೋದು. ಅದು ಇಷ್ಟೊತ್ತಲ್ಲಿ ಬೇರೆ ಫೋನ್ ಮಾಡ್ತಿದ್ದಾರ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಮಲ್ಕೊಂಡ್ಬಿಟ್ಟಿದ್ದಾಳ ಅಥವಾ ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾಳ? ಪಾಪ, ಊಟ ಮಾಡಿದಾರೋ ಇಲ್ವೋ, ಅಲ್ಲಿ ಏನ್ ಮಾಡ್ಕೊಂಡಿದಾರೋ. ಮನೇಲಿ ಒಬ್ಳು ರಾಕ್ಷಸಿ ಬಂದು ಕೂತಿದ್ದಾಳಲ್ಲ, ಅವಳನ್ನ ನೋಡೋ ಕರ್ಮಕ್ಕೆ ಯಾಕೆ ಬರ್ಬೇಕು ಅಂತ ಅನ್ಸಿರ್ಬೇಕು. ಅದಕ್ಕೆ ನನ್ ಮಗಳು ಬಂದಿಲ್ಲ. ಯಾಕಮ್ಮ ಕಾಲ್ ರಿಸೀವ್ ಮಾಡೋಕ್ಕೂ ಬಿಡ್ತಿಲ್ಲ ನೀನು? ಈಗ ಕಾಲ್ ರಿಸೀವ್ ಮಾಡಿದ್ರೆ ಮುಂದೆ ಏನೇನನ್ನೋ ರಿಸೀವ್ ಮಾಡೋ ಅವಕಾಶ ತಪ್ಪ ಹೋಗ್ಬಿಡುತ್ತೆ ಅಮೃತ. ಅಂದ್ರೆ ಔಷಧಿ ಹಾಕೋಕ್ ಮುಂಚೆನೆ ಗಾಯ ವಾಸಿ ಆಗ್ಬಿಟ್ರೆ ಹೇಗೆ ಹೇಳು? ಚೆನ್ನಾಗಿ ಉಪಚಾರ ಸಿಗುತ್ತೆ ಅಂದ್ರೆ ಗಾಯನ ಕೆರೆದು ಜಾಸ್ತಿ ಮಾಡ್ಕೊಳ್ಳೋ ಜಾಯ್ಮಾನ ನಂದು. ನಮಗ್ ಬೇಕಾದ್ದನ್ನ ನಾವು ಮಾಡ್ಕೋಬೇಕು ಅಂದ್ರೆ ಕಬ್ಬಣ ಚೆನ್ನಾಗಿ ಕಾಯೋ ತನಕ ನಾವೂ ಕಾಯ್ಬೇಕು, ಆಮೇಲೆ ಬಡಿಯೋಕೆ ಶುರು ಮಾಡ್ಬೇಕು. ನೀನ್ ಏನ್ ಹೇಳ್ತಿದ್ಯೋ ಅಮ್ಮ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ದಡ್ಡಿ ಕಣೆ ನೀನು, ನೀನ್ ನನ್ನ ಹೊಟ್ಟೆಲೇ ಹುಟ್ಟಿದ್ದ ಅಂತ ಅನುಮಾನ ಬರ್ತಿದೆ ನನ್ಗೆ. ನಾನು ಇವತ್ತು ನಾಳೆ ಜೊತೆ ಗುಣಿಸಿ ನಾಳಿದ್ದುಗಳನ್ನ ಅದಕ್ಕೆ ಕೂಡಿಸಿ ನೆನ್ನೆಗಳನ್ನ ಕಳೆಯೋ ಲೆಕ್ಕಾಚಾರದಲ್ಲಿ ಪಂಟ್ರು. ಆದ್ರೆ ನೀನು ನಾಳೆ ಬಗ್ಗೆ ಯೋಚನೆ ಮಾಡದಿರೋ ದೊಡ್ಡ ಸೋಂಬೇರಿ. ಅದಕ್ಕೆ ನೀನಿಂಗಿರೋದಕ್ಕೇನೆ ಆ ರಾಘವ ಇನ್ಯಾವಳನ್ನ ಕಟ್ಕೊಂಡ್ ಬಂದಿರೋದು. ನೋಡಮೃತ, ಕೂದಲೆಳೆ ಅಂತರದಲ್ಲಿ ನಮ್ಮ ಗೆಲುವು ಮಿಸ್ ಆಗಿದೆ ಅಂತಂದ್ರೆ ನಮ್ ಪ್ರಯತ್ನ ಕರೆಕ್ಟ್ ಆಗಿತ್ತು, ಅದೃಷ್ಟ ಕೈ ಕೊಡ್ತು. ಅದಕ್ಕೆ ನಾನೀಗ ಕೈ ಕೊಡೋ ಅದೃಷ್ಟನ ಎಡೆಮುರಿ ಕಟ್ಟಿ ಬಾಯೊಳಗ್ ಹಾಕೊಳ್ಳೋಕೆ ಹೊರಟಿರೋದು. ನಾನೇನ್ ಮಾಡ್ತೀನಿ ಅಂತ, ನೀನು ಚಿಪ್ಸ್ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಸಿನಿಮಾ ತರ ನೋಡ್ತಾ ಇರು ಅಷ್ಟೇ. ಗುಡ್ ನೈಟ್.
ಲೈಫ್ ಒಂಥರ ತ್ರಿಶಂಕುಕತೆ ಆಗಿದೆ. ಆ ಕಡೆ ಅಮ್ಮನೂ ಕ್ಷಮಿಸ್ತಿಲ್ಲ, ಈ ಕಡೆ ಮೃದುಲನ್ನು ಮಾತಾಡಿಸ್ತಿಲ್ಲ. ಅವರೆಲ್ಲರೂ ಮುಂದೆ ಸೊಸೆನ ಕೆಲಸದವರಂದ್ಬಿಟ್ರು. ಪಾಪ, ಅವ್ಳಿಗೆ ಎಷ್ಟು ಬೇಜಾರಾಗಿರ್ಬೋದು. ಮೃದುಲ ಅಂತೂ ನನ್ನ ಮುಖನೇ ನೋಡ್ತಿಲ್ಲ. ಅವಳು ನನ್ನ ಜೊತೆ ಜಗಳಾಡಿದ್ರು ನನಗಷ್ಟು ಹಿಂಸೆ ಆಗಲ್ಲ. ಹೀಗೆ ದಿನ ಕಳೀತಿದ್ರೆ ಯಾವುದು ಬದಲಾಗಲ್ಲ. ಮದುವೆಗೆ ಮುಂಚೆ ಲೈಫ್ ಬೇರೆ, ಈಗ ಬೇರೆ. ಮೃದುಲ ನನ್ನ ಜವಾಬ್ದಾರಿ. ನನ್ನ ತಲೆ ಮೇಲೆ ಬಂಡೆ ಬಿದ್ರು ಅವಳಿಗೆ ಒಂದ್ ಚಿಕ್ಕ ಮುಳ್ಳು ಚುಚ್ಚದೇ ಇರೋ ತರ ನಾನು ನೋಡ್ಕೋಬೇಕು. ಇದೇ ಅನ್ಸುತ್ತೆ ಲೈಫ್ ಅಂದ್ರೆ, ಇದೇ ಅನ್ಸುತ್ತೆ ತಿರುವು ಅಂದ್ರೆ. ಚಂದ್ರ, ಗುಡ್ ನೈಟ್ ಪಾ. ನಿದ್ದೆನೆ ಬರ್ತಿಲ್ವಲ್ಲ, ಬಾಯಾರಿಕೆ ಬೇರೆ ಆಗ್ತಿದೆ, ನೀರು ಬೇಕಲ್ಲ. ಹಲೋ ಹಲೋ, ಹಲೋ ಸ್ವಾತಿ, ಕೇಳಿಸ್ತಾ ಇದ್ಯಾ? ಹಾ ಹೇಳು ಮೃದುಲ. ಸಾರಿ ಕಣೆ, ಇಷ್ಟೊತ್ತಲ್ಲಿ ಕಾಲ್ ಮಾಡಿ ತೊಂದ್ರೆ ಕೊಡ್ತಾ ಇದ್ದೀನಿ. ತೊಂದ್ರೆ ಏನೂ ಇಲ್ಲ ಕಣೆ, ಮನೇಲೆಲ್ಲ ಓಕೆನಾ? ರಾಘವನ್ ಮನೇಲಿ ನೀನು ಒಪ್ಕೊಂಡ್ರು ತಾನೆ, ನೀನ್ ಚೆನ್ನಾಗಿದ್ಯಾ ತಾನೆ? ಸ್ವಾತಿ ಅದನ್ನೆಲ್ಲ ಬಿಡು, ನನ್ಗೆ ಅಪ್ಪನ್ ನೋಡ್ಬೇಕನ್ನಿಸ್ತಿದೆ ಕಣೆ. ಅದ್ ಹೇಗೆ ಸಾಧ್ಯ? ಇಷ್ಟೊತ್ತಲ್ಲಿ ಹಾಸ್ಪಿಟಲ್ಗೆ ಹೋಗಕ್ಕಾಗುತ್ತಾ? ಅದು ಅಲ್ದೆ ಅಂಕಲ್ ICU ಅಲ್ಲಿ ಇರೋದ್ರಿಂದ ನಮ್ಮನ್ ಒಳಗೂ ಬಿಡೋದಿಲ್ಲ. ಅಂಕಲ್ ತುಂಬಾ ನೆನ್ಪಾಗ್ತಿದಾರ, ನಾಳೆ ಬೆಳಗ್ಗೆವರೆಗೂ ತಡ್ಕೋ ಸಾಕು, ನಾಳೆ ಬೆಳಗ್ಗೆನೆ ಹೋಗೋಣ. ಸ್ವಾತಿ, ಯಾಕೋ ಅಪ್ಪ ತುಂಬಾನೇ ನೆನ್ಪಾಗ್ತಿದಾರ ಕಣೆ, ನನ್ಗಂತೂ ನಿದ್ದೆನೆ ಬರ್ತಾ ಇಲ್ಲ. ನನ್ ಬುದ್ಧಿನೇ ಕೆಲ್ಸ ಮಾಡ್ತಿಲ್ಲ ಸ್ವಾತಿ. ಬೆಳಕೆಯಿಂದ ಮನೇಲಿ ಒಂದ್ ಸತ್ತ ಹೆಣ್ಣು ತರ ಬಿದ್ದಿದ್ರು. ಅಪ್ಪನ ಹೋಗಿ ಹಾಸ್ಪಿಟಲ್ ಅಲ್ಲಿ ನೋಡ್ಕೊಂಡ್ ಬರ್ಬೇಕು ಅನ್ನೋ ಒಂದ್ ಯೋಚನೆ ಕೂಡ ಮಾಡ್ಲೇ ಇಲ್ಲ ಸ್ವಾತಿ. ನನ್ಗೇನು ಆಗೋಗಿದೆ ಸ್ವಾತಿ? ಮೃದುಲ ಪ್ಲೀಸ್ ಅಳ್ಬೇಡ್ವೆ, ಅಂಕಲ್ಗೇನು ಆಗಲ್ಲ. ನೀನ್ ಇವತ್ ಹಾಸ್ಪಿಟಲ್ಗೆ ಬರ್ದೇ ಇದ್ರೆ ಅಂಕಲ್ಗೇನು ಬೇಜಾರಾಗಲ್ಲ. ಅವ್ರಿಗೆ ನೀನು ಗಂಡನ್ ಮನೇಲಿರೋದೇ ತುಂಬಾ ಖುಷಿ. ಈಗ ಬರೋದು ಸರಿ ಇರೋದಿಲ್ಲ ಕಣೆ, ನಾಳೆ ಬಾ. ಸರಿ ಸ್ವಾತಿ, ನಾನು ನಾಳೆ 11 ಗಂಟೆಗೆ ಹಾಸ್ಪಿಟಲ್ಗೆ ಬಂದು ನಿನಗೆ ಸಿಗ್ತೀನಿ ಆಯ್ತಾ? ಅಪ್ಪನ್ ನೋಡ್ದೆ ನನ್ಗಿರಕ್ ಆಗ್ತಾ ಇಲ್ಲ ಸ್ವಾತಿ. ಸರಿ, ನೀನೀಗ ಬೇರೆ ಏನು ಯೋಚನೆ ಮಾಡ್ಬೇಡ, ನಾನು ನಾಳೆ ಸಿಗ್ತೀನಿ, ಮಲ್ಕೋ. ಸರಿ ಕಣೆ. ಏನು ಯೋಚನೆ ಮಾಡ್ಬೇಡ ಅಂಕಲ್, ಆದಷ್ಟು ಬೇಗ ಹುಷಾರಾಗ್ತಾರೆ. ನಾಳೆನೆ ನಾನೇನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಹೇಗಿದ್ಯೋ ಮನೇಲೆಲ್ಲ ಸರಿ ಹೋಯ್ತೇನೋ? ಇಲ್ಲೆಲ್ಲ ಓಕೆ ಕಣೋ. ನೀನಿಗೆಲ್ಲಿದ್ಯಾ? ನಾವೆಲ್ಲ ಹಾಸ್ಪಿಟಲ್ ಅಲ್ಲೇ ಇದೀವೋ. ಕಂಡೀಷನ್ ಮೊನ್ನೆ ಹಾಗೆ ಇದೆಯಂತೋ.
ಐಸಿಯು ಒಳಗಿರೋದ್ರಿಂದ ನಮ್ನ ಯಾರನ್ನು ನೋಡಕ್ ಬಿಡ್ತಿಲ್ಲ. ನಾವೆಲ್ಲ ಆಚೆನೆ ನಿಂತಿದೀವಿ ಕಣೋ. ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ ಸಿಕ್ಲಿಲ್ಲ ಕಣೋ. ಹಾ, ಸಿಸ್ಟರ್ ಸಿಕ್ಕಿದ್ರು, ಕಂಡೀಷನ್ ಮೊನ್ನೆ ಹಾಗೆ ಇದೆ ಅಂದ್ರು. ನಿನ್ನ ತಿಳಿಸ್ಬಿಡೋಣ ಅಂತ ಫೋನ್ ಮಾಡಿದೆ. ಹೌದು, ಮೃದುಲ ಹೇಗಿದ್ದಾಳೋ? ಅವಳು ಚೆನ್ನಾಗಿದ್ದಾಳೆ ಕಣೋ. 11 ಗಂಟೆಗೆ ನಾವು ಹಾಸ್ಪಿಟಲ್ ಹತ್ರ ಬರ್ತೀವಿ. ಸರಿ ಕಣೋ, ಬಾ. ಥ್ಯಾಂಕ್ ಯು ಸೋ ಮಚ್ ಕಣೋ. ನಿಮ್ಮ ಉಪಕಾರನ ಹೇಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೋ ಈಗೆಲ್ಲ ಮಾತಾಡ್ತಾ ಇದೀಯ ರಾಘವ, ಉಪಕಾರ ಅದು ಇದು ಅನ್ಕೊಂಡು. ನಿಜವಾಗ್ಲು ಮಗ, ನೀವೆಲ್ಲರೂ ಹಾಸ್ಪಿಟಲ್ ಹತ್ರ ಇಟ್ಕೊಂಡು ಅಂಕಲ್ನ ನೋಡ್ಕೋತಿದ್ದೀರಲ್ಲ, ಅದಕ್ಕೆ ಕಣ್ರು. ಅದ್ರಲ್ಲಿ ಏನೋ ಇದೆ ಮಗ, ಸುಮ್ನೆ ಏನೇನೋ ಮಾತಾಡ್ಬೇಡ. ಇಡು ಫೋನು, ಬಾ ಹಾಸ್ಪಿಟಲ್ ಹತ್ರ ಮಾತಾಡೋಣ. ಇಂಥ ಫ್ರೆಂಡ್ನ ಪಡೆಯಕ್ಕೆ ನಾನು ನಿಜವಾಗ್ಲೂ ಲಕ್ಕಿ. ಇಷ್ಟು ದಿನ ನನ್ನ ಬೈಕಲ್ಲಿ ಮೊದಲು ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಪಾಪ ಪ್ರಜ್ಞೆ ಕಾಡೋದು. ನಾನು ಸುನಿಲ್ ಅಲ್ವಲ್ಲ ಅಂತ ಇವಳು ಸತ್ಯ ಗೊತ್ತಾದ್ರೆ ನನ್ ಜೊತೆ ಕೂರೋದಿಲ್ವಲ್ಲ ಅಂತ. ಏನಾದ್ರೂ ನಿಜ ಹೇಳೋಕ್ಕೆ ಆಗ್ತಿಲ್ವಲ್ಲ ಅಂತ. ಆದ್ರೆ ಈಗ ನೀ ನನ್ನ ಹೆಂಡತಿ, ಇನ್ಮುಂದೆ ಈ ಸೀಟ್ ನಿಂದೆ. ಈಗ ಸದ್ಯಕ್ಕೆ ನಮ್ಮ ನಡುವೆ ಸಿಟ್ಟು ಬೇಜಾರು ಏನೇ ಇರ್ಬೋದು, ಆದ್ರೆ ನಮ್ಮಿಬ್ರ ಮಧ್ಯೆ ಯಾವ ಗೋಡೆಗಳು ಇಲ್ಲ. ನಾನು ಅವಳು ಎದುರುಗಡೆ ನಾನಾಗಿರ್ತೀನಿ. ಸತ್ರು ಯಾವ ವಿಷಯನೂ ಇನ್ ಮುಂದೆ ನಿನ್ನ ಹತ್ರ ಮುಚ್ಚಿಡಲ್ಲ. ಯಾಕೆ ನಡ್ಕೊಂಡು ಹೋಗ್ತಿದ್ಯಾ? ಬಾ ನನ್ನ ಜೊತೆ ಬೈಕಲ್ಲಿ ಹೋಗೋಣ. ಮೃದುಲ, ಇದೇನ್ ಮೃದುಲ, ನಾನು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಕಾಯ್ತಿದ್ರೆ ನೀನ್ ನನ್ನ ಕಡೆ ತಿರುಗು ನೋಡ್ದೆ ಈಗ ಆಟೋದಲ್ಲಿ ಹೋಗಕ್ ನೋಡ್ತಿದ್ಯಲ್ಲ. ಮೃದುಲ, ನಾನು ಹಾಸ್ಪಿಟಲ್ಗೆ ಹೋಗ್ತಿರೋದು, ಬಾ ನನ್ನ ಜೊತೆಗೆ. ಯಾಕೆ ಮೃದುಲ ಸುಮ್ಮನಿದ್ಯಾ? ನನಗ್ ಗೊತ್ತು ನಿನಗ್ ನನ್ನ ಮೇಲೆ ತುಂಬಾ ಕೋಪ ಅಂತ, ಆದ್ರೆ ಒಂದೇ ಕಡೆ ಹೋಗ್ತಿರೋತಾನೆ, ಒಟ್ಟಿಗೆ ಹೋಗೋಣ. ನನಗ್ ಗೊತ್ತು ನೀನ್ ನನ್ನ ಪಕ್ಕ ಕೂರಕ್ ಇಷ್ಟ ಇಲ್ಲ ಅಂತ. ಸುಮ್ನೆ ಹಿಂದೆ ಕೂತಿರು ಮೃದುಲ. ಎಕ್ಸ್ಕ್ಯೂಸ್ ಮೀ, ನಾನು ಉದಯ್ ಅವ್ರನ್ನ ನೋಡ್ಬೇಕಿತ್ತು. ಉದಯ್ ಅವರಾ? ಹೌದು. ಒಂದ್ ನಿಮಿಷ ಮ್ಯಾಮ್, ಐ ಆಮ್ ಸಾರಿ ಟು ಸೇ ದಿಸ್, ಉದಯ್ ಅವರು ಬೆಳಗ್ಗೆ ಅಷ್ಟೇ ತೀರ್ಕೊಂಡ್ರು.